पूज्याय राघवेंद्राय ओम श्री साईं वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿ ಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ನಮಸ್ಕಾರ, ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸ್ನೇಹಿತರೆ, ಇಂದು ಅದ್ಭುತವಾದ ಒಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೂ ಮುಂಚಿತವಾಗಿ ಯಾರು ಚಾನಲ್ಗೆ ಬಂದು ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲ್ಗೆ ಬಂದು ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಅತ್ಯುತ್ತಮವಾದ ಮಾಹಿತಿ ಅಂತ ಹೇಳಿದೆ. ಮಂತ್ರಾಲಯದಲ್ಲಿ ಸಂಕಲ್ಪ ಸೇವೆಯ ಬಗ್ಗೆ ಒಬ್ಬರು ನನ್ನ ಹತ್ರ ಕೇಳ್ಕೊಂಡಿದ್ರು. ಸಂಕಲ್ಪ ಸೇವೆ ಇದೆಯಾಕ, ಈಗ ಹೋದರೆ ಮಾಡಿಸ್ಬಹುದಾ ಅಂತಲೂ ಕೂಡ ಕೇಳ್ಕೊಂಡಿದ್ರು. ಹಾಗೆ ಮೃತ್ತಿಕಾ ಪ್ರಸಾದ ವಿತರಣೆಯ ಬಗ್ಗೆ ನಿಮಗೆ ಇವತ್ತು ನಂಬರ್ ಕೊಡ್ತೀನಿ. ನೀವು ಯಾರಿಗೆ ಮೃತ್ತಿಕಾ ಪ್ರಸಾದ ಅವಶ್ಯಕತೆ ಇದೆಯೋ, ನಿಯಮ ಪಾಲನೆ ಮಾಡುವಂಥವರು ಮೃತ್ತಿಕೆಯ ಬಗ್ಗೆ ಆದಷ್ಟು ಗೌರವಯುತವಾಗಿ ಬಳಸುವಂತಹ ಮನಸ್ಸುಳ್ಳವರು ಮಾತ್ರ ಪ್ರಸಾದವನ್ನು ತರಿಸಿಕೊಳ್ಳುವಂಥ ಮನಸ್ಸಿರುವವರು ನಾನಿವತ್ತು ಕೊಡುವಂಥ ನಂಬರ್ಗೆ ನೀವು ನಿಮ್ಮ ವಿಳಾಸನ ಕಳಿಸಿ ಪ್ರಸಾದನ ತರಿಸ್ಕೋಬಹುದು. ಹಾಗೆ ಸ್ನೇಹಿತರೆ, ಹೇಳಿದೆ ಸಂಕಲ್ಪ ಸೇವೆ ಅಂದರೆ ಪೂರ್ಣ ಫಲದಿಂದ ನಾವು ಸಂಕಲ್ಪ ಸೇವೆನ ಮಂತ್ರಾಲಯದಲ್ಲಿ ಇದ್ದು ನಾವು ಅಲ್ಲಿ ಸೇವೆನ ಮಾಡಬರಬಹುದು. ಅಂದರೆ 1 ದಿನ, 3 ದಿನ, 5 ದಿನ, ಹೀಗೆ 48 ದಿನ ಒಂದು ಮಂಡಲದವರೆಗೂ ಕೂಡ ಅಲ್ಲಿ ಸೇವೆ ಮಾಡ್ಕೋಬಹುದು. ಹಿಂದೆ ಎಲ್ಲ 48 ದಿನ ಅಲ್ಲೇ ಉಳ್ಕೊಂಡು ಮಾಡ್ತಿದ್ರು. ಈಗಿನ ಒಂದು ಕಾಲ ಹೇಗೆ ಅಂತ ಹೇಳಿದ್ರೆ ಎಲ್ರಿಗೂ ಸಮಯ ಸಾಲಲ್ಲ. ಇದ್ದರೆ 3 ದಿನ ಇದ್ದು ಸೇವೆ ಮಾಡಿ ಬರುವಂಥ ಮನಸ್ಸುಳ್ಳವರು ಪೂರ್ಣ ಫಲ ಸಂಕಲ್ಪ ಸೇವೆನ ನಾವು ಅಲ್ಲಿ ಮಾಡಿಸ್ಕೊಬರ್ಬಹುದು. ಎಲ್ಲಿ ಮಾಡ್ತಾರೆ ಅನ್ನೋದಾದರೆ ಅದಕ್ಕೇನು ಚೀಟಿ ಮಾಡಿಸೋ ಅವಶ್ಯಕತೆ ಏನಿಲ್ಲ. 2 ಫಲಗಳನ್ನ ತಗೊಂಡು ಹೋಗಬೇಕು. ಅಂದರೆ ಪೂರ್ಣ ಫಲ ಅಂತ ಹೇಳಿದ್ರೆ ತೆಂಗಿನಕಾಯಿ, ಸಿಪ್ಪೆ ಸುಲಿಯದ ಒಂದು ತೆಂಗಿನಕಾಯಿ ಹಾಗೂ ಸಿಪ್ಪೆ ತೆಗೆದಿರುವಂಥ ಒಂದು ತೆಂಗಿನಕಾಯಿ, ಇದನ್ನು ತಗೊಂಡೋದ್ರೆ ಏನು ಒಳಗಡೆ ಆವರಣ ಬರುತ್ತೋ ಮಠದ ಆವರಣದ ಹಿಂಭಾಗ ನಾಗರಕಟ್ಟೆ ಇದೆ, ನೀವು ಗಮನಿಸಿರ್ತೀರ, ಅಲ್ಲಿ ಸಂಕಲ್ಪ ಸೇವೆನ ಮಾಡಿಸ್ತಾರೆ. ನೀವು ಅಲ್ಲಿ ವಿಚಾರಿಸ್ಕೊಂಡ್ರೆ ಅಲ್ಲಿ ಒಬ್ಬರು ಪುರೋಹಿತರು ನಿಮಗೆ ಮಾಡಿಕೊಡ್ತಾರೆ ಸಂಕಲ್ಪ ಸೇವೆನ. ನೀವು 3 ದಿನ ಅಲ್ಲೇ ಇದ್ದು ಸಂಕಲ್ಪ ಸೇವೆ ಮಾಡಿಬಿಟ್ಟು ಬರಬಹುದು. 1 ದಿನ ಇದ್ದು ಕೂಡ ಆ ಪೂರ್ಣ ಫಲನ ನಮ್ಮ ಮನೆಗೆ ತಗೊಂಡೋಗುವಂಥದ್ದನ್ನು ಮಾಡಿಕೊಡ್ತಾರೆ. ಸಂಕಲ್ಪ ಸೇವೆನ ನೀವು ಅದನ್ನು ಪರಿಪೂರ್ಣವಾಗಿ ಮಾಡ್ಕೋಬಹುದು. ಎಲ್ಲ ಸಮಯದಲ್ಲೂ ಕೂಡ ಸಂಕಲ್ಪ ಪೂರ್ಣ ಫಲ ಸಂಕಲ್ಪ ಸೇವೆ. ಬರೀ ಸಂಕಲ್ಪ ಸೇವೆ ಅಂತ ಹೇಳಿದ್ರೆ ಪ್ರತಿಯೊಂದು ಅನುಷ್ಠಾನಕ್ಕೂ ಕೂಡ ಸಂಕಲ್ಪ ಸೇವೆ ಅಂತ ಹೇಳ್ತೀವಿ. ಅಂದರೆ ನೀವು ಯಾವುದೇ ಸೇವೆ ಮಾಡಿಸಿದ್ರೂ ಕೂಡ ಮೊದಲು ಮಾಡಿಕೊಳ್ಳುವಂಥದ್ದೇ ಸಂಕಲ್ಪ ಸೇವೆ. ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ, ರಥೋತ್ಸವ ಮಾಡಿಸ್ತೀವಿ, ಹಾಗೂ ಕನಕಾಭಿಷೇಕ ಮಾಡಿಸ್ತೀವಿ. ಹೀಗೆ ಏನು ಮಂತ್ರಾಲಯದಲ್ಲಿ ಸೇವೆಗಳಿದೆಯೋ ಅದನ್ನು ನಾವು ಮಾಡಿಸುವಾಗ ಮಾಡಿಕೊಳ್ಳುವಂಥ ಸೇವೆನ ನಾವು ಮೊದಲೇ ಸಂಕಲ್ಪಪೂರ್ವಕವಾಗಿ ಮಾಡ್ಕೋಬೇಕು ಅಂತೀವಲ್ವ, ಅದನ್ನು ನಾವು ಸಂಕಲ್ಪ ಸೇವೆ ಅಂತ ಹೇಳ್ತೀವಿ. ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಪೂರ್ಣ ಫಲ ಸಂಕಲ್ಪ ಸೇವೆ ಅಂತ ಹೇಳಿದ್ರೆ ಪೂರ್ಣ ಫಲದಿಂದ ಮಂತ್ರಾಲಯದಲ್ಲಿ ನಾವು ಮಾಡಿಕೊಳ್ಳುವಂಥ ಸೇವೆ ತೆಂಗಿನಕಾಯಿ ಸಿಪ್ಪೆ ತೆಗೆಯದಂತಹ ಒಂದು ತಳ್ಳು ಅಂತ ಏನು ಹೇಳ್ತೀವೋ ಅದನ್ನು ನಾವು ಅಲ್ಲೇ ಸಿಗುತ್ತೆ. ನೀವು ಒಂದು ಸಿಪ್ಪೆ ಸುಲಿದಂಥ ತೆಂಗಿನಕಾಯಿ, ಪೂರ್ಣವಾಗಿ ಸಿಪ್ಪೆ ಇರುವಂಥ ಒಂದು ತೆಂಗಿನಕಾಯಿನ ತಗೊಂಡೋಗಿ ನೀವು ಅಲ್ಲಿ ಸಂಕಲ್ಪ ಸೇವೆನ ಮಾಡಿಸ್ಕೋಬಹುದು. ನಾಗರಕಟ್ಟೆ ಹಿಂದೆ ದೊಡ್ಡ ಗುರುಗಳ ಒಂದು ಬೃಂದಾವನಗಳಿದೆಯಲ್ಲ ಅಲ್ಲಿ ಮಾಡ್ತಾರೆ. ನೀವು ಅಲ್ಲಿ ವಿಚಾರಿಸ್ಕೊಂಡು ನೀವು ಸಂಕಲ್ಪ ಸೇವೆನ ಮಾಡಿಕೊಂಡು ಭಕ್ತಿ ಶ್ರದ್ಧೆಯಿಂದ ನೀವು ಪೂರ್ಣ ಫಲ ಸಂಕಲ್ಪ ಸೇವೆ ಮಾಡ್ಕೊಬರೋದ್ರಿಂದ ರಾಯರ ಅನುಗ್ರಹ ಖಂಡಿತ ನಮ್ಮ ಮೇಲೆ ಸಿಗುವಂತದ್ದು. ಇನ್ನು ಮೂರು ದಿನ ಇದ್ದು ಆ ಪೂರ್ಣ ಫಲನ ನಮ್ಮ ಜೊತೆ ತಗೊಂಡು ಹೋಗುವಂತದ್ದನ್ನ ಏರ್ಪಾಡು ಮಾಡ್ಕೊಳ್ತಾರೆ. ನಮ್ಮ ಮನೆಗೆ ತಂದ ಮೇಲೂ ಕೂಡ ನಮ್ಮ ಸಂಕಲ್ಪ ಸೇವೆ ಪೂರ್ಣ ಆದಮೇಲೆ ನೀವು ಅದನ್ನು ಮನೆಯಲ್ಲಿ ಅದನ್ನು ಈಗ ತುಂಬ ದಿನ ಆಗುತ್ತೆ ಅಂತ ಅಂದ್ಕೊಳ್ಳಿ, ಒಂದು 48 ದಿನ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಅದಾದ ನಂತರ ನೀವು ಅದನ್ನು ಹರಿಯೋ ನೀರಿಗಾದರೂ ವಿಸರ್ಜನೆ ಮಾಡಬಹುದು. ಅಂದರೆ ತುಂಬ ದಿನ ಇಟ್ಕೊಬಿಟ್ಟಿರ್ತೀವಿ, ಅಕಸ್ಮಾತ್ ಒಳಗಡೆ ನೀರಿಲ್ದೇ ಸ್ವಲ್ಪ ಕೆಟ್ಟಿದ್ದರೆ ನಿಮಗೆ ಮನಸ್ಸು ಬೇಜಾರಾಗುತ್ತೆ. ತುಂಬ ದಿನ ಆಗಿದ್ದರೆ ಹರಿಯೋ ನೀರಿಗೆ ಬಿಟ್ಬಿಡಿ. ಇಲ್ಲ ಒಂದು 5 ದಿನ 9 ದಿನಕ್ಕೆ ಅದನ್ನು ಉಪಯೋಗಿಸ್ತೀನಿ ಅಂತ ಹೇಳಿದ್ರೆ ಆದಷ್ಟು ಅದನ್ನು ಬೇಯಿಸೋದಾಗಲಿ, ಮತ್ತು ಆ ಕಾಯಿನ ತೆಗೆದು ಅದರಿಂದ ಈ ಪಾಯಸ ಸಿಹಿ ಇದನ್ನು ಬೇಯಿಸಿ ಮಾಡ್ತೀವಲ್ಲ ಅಂಥದ್ದನ್ನು ಮಾಡೋದಕ್ಕೆ ಹೋಗಬೇಡಿ. ಏನು ಆ ಕಾಯಿ ಚೆನ್ನಾಗಿದ್ದರೆ, ಆ ಫಲದಲ್ಲಿ ಕಲ್ಪವೃಕ್ಷ ಏನು ತೆಂಗಿನಕಾಯಿ ಚೆನ್ನಾಗಿದ್ದರೆ ಅದನ್ನು ಸಿಹಿ ಅವಲಕ್ಕಿ ಮಾಡಿಕೊಳ್ಳುವಂಥದ್ದು, ರಸಾಯನ ಜೊತೆಗೆ ಹಾಕ್ಕೊಂಡು ಮನೆಯವ್ರು ಮಾತ್ರ ಪ್ರಸಾದದ ರೂಪದಲ್ಲಿ ತೆಗೆದುಕೊಳ್ಳುವಂಥದ್ದನ್ನು ಮಾಡಬೇಕು. ಅಂದರೆ ಗಂಡ ಹೆಂಡತಿ ಮಕ್ಕಳು ಮನೆಯಲ್ಲಿ ದೊಡ್ಡ ಹಿರಿಯರಿರ್ತಾರೆ, ಅವ್ರಿಗೆಲ್ಲನೂ ಕೂಡ ಪ್ರಸಾದ ಕೊಟ್ಟು ಮನೆಯವ್ರು ಮಾತ್ರ ಅದನ್ನು ಸೇವನೆ ಮಾಡುವಂಥದ್ದನ್ನು ನೀವು ನೋಡ್ಕೋಬೇಕು ಸ್ನೇಹಿತರೆ. ಇದೇ ಸಂಕಲ್ಪ ಅಂದರೆ ಪೂರ್ಣ ಫಲ ಸಂಕಲ್ಪ ಸೇವೆ ಅಂತ ಹೇಳ್ತೀವಿ. ಮಂತ್ರಾಲಯದಲ್ಲಿ ನೀವು ಇದನ್ನು ಮಾಡಿಕೊಂಡು ಹೋದಂಥ ಸಮಯದಲ್ಲಿ ನೀವು ಇದನ್ನು ಮಾಡಿಕೊಂಡು ಬರಬಹುದು. ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಕನ್ಫ್ಯೂಸ್ ಅನಿಸಿದ್ರೆ ಖಂಡಿತ ಮೆಸೇಜ್ ಮಾಡಿ, ಕಮೆಂಟ್ಗಳನ್ನ ಮಾಡಿ, ಕಮೆಂಟಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಸಂಕಲ್ಪ ಸೇವೆ ಎಲ್ಲಿ ನಾಗರಕಟ್ಟೆ ಇದೆ, ಬೃಂದಾವನದ ಅಂದರೆ ರಾಯರ ಮಠದ ಯಾವ ಜಾಗದಲ್ಲಿ ನಾಗರಕಟ್ಟೆ ಇದೆ ಅನ್ನೋದನ್ನು ಕೂಡ ನಾಳಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮೂಲಕ ತೋರಿಸುವಂಥದ್ದನ್ನು ಮಾಡ್ತೀನಿ. ಇನ್ನು ಮೃತ್ತಿಕಾ ಪ್ರಸಾದ, ಮೃತ್ತಿಕಾ ಪ್ರಸಾದದ ಬಗ್ಗೆ ತುಂಬ ಜನ ಪ್ರತಿ ಸಲನೂ ಕೂಡ ಕೇಳುವಂಥದ್ದು, ಅಕ್ಕ ನನಗೆ ಪ್ರಸಾದ ಬೇಕು ಅಂತ ಹೇಳಿ. ಹಾಗೆ ಇವತ್ತು ನಾನು ನಂಬರ್ ಕೊಡ್ತೀನಿ, ಮಂಗಳೂರಿನ ಗಿರಿಜಾಮಾನವರ ನಂಬರ್ ಕೊಡ್ತೀನಿ. ವಾಟ್ಸಪ್ಪಲ್ಲಿ ನೀವು ಅವ್ರಿಗೆ ವಿಳಾಸ ಕಳಿಸಿ, ಜೊತೆಗೆ ನಿಮ್ಮ ಪರಿಪೂರ್ಣವಾದ ವಿಳಾಸನ ಅವ್ರು ಕಳಿಸ್ಕೊಟ್ಟು ಅವ್ರ ಜೊತೆ ಮಾತಾಡ್ಕೊಳ್ಳಿ. ಅವರು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ, ನನ್ನ ರಾಯರ ಸಾನ್ನಿಧ್ಯ ಅಂದರೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಪ್ರಸಾದ ಕಳಿಸುವಂಥ ವ್ಯವಸ್ಥೆನ ಮಂಗಳೂರಿನ ಗಿರಿಜಮ್ಮನವರು ಮಾಡಿಕೊಡ್ತಾರೆ. ಅವ್ರ ಜೊತೆ ನೀವು ಮಾತಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ನಂಬರ್ ಹಾಕಿರ್ತೀನಿ, ತುಂಬ ಹೊತ್ತು ಹಾಕಿರಲ್ಲ. ವಿಡಿಯೋಗಳನ್ನ ನೋಡಿ ಒಂದು 2 ರಿಂದ 3 ಗಂಟೆ ಟೈಮ್ ಮಾತ್ರ ನಾನು ನಂಬರ್ನ ಹಾಕಿರ್ತೀನಿ. ಆ ನಂಬರ್ನ ಸಂಗ್ರಹ ಬರೆದು ಇಟ್ಕೊಂಡು ನೀವು ಅವ್ರಿಗೆ ಕಾಲ್ ಮಾಡಿ ತೊಂದರೆ ಕೊಡಬೇಡಿ. ಒಂದು ಸಮಯದಲ್ಲಿ ಕಾಲ್ ಮಾಡಿ, ಅವ್ರದ್ದೇ ಆದ ಕೆಲಸಗಳು ಮನೆಗಳಿರುತ್ತೆ ಅಲ್ವಾ, ಅವ್ರನ್ನ ನಾವು ಜಾಸ್ತಿ ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡೋದಕ್ಕೆ ಹೋಗಬೇಡಿ. ಮೃತ್ತಿಕಾ ಪ್ರಸಾದ ಅಂದರೆ ಒಂದು ಅದ್ಭುತ ಶಕ್ತಿ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಾನು ಪ್ರತಿ ಬಾರಿನೂ ಕೂಡ ಹೇಳ್ತೀನಿ, ನನ್ನ ರಾಯರು, ನನ್ನ ನಿಮ್ಮೆಲ್ಲರ ಅಂತರಂಗ ಗುರುಗಳು ರಾಯರು ಮೃತ್ತಿಕಾ ಪ್ರಸಾದದ ಮೂಲಕ ಮಾತಾಡ್ತಾರೆ ಅಂತ ಕೂಡ ನಾನು ಬಾರಿ ಬಾರಿ ಹೇಳ್ತಾನೆ ಬರ್ತೀನಿ. ಅದು ಸತ್ಯವಾದ ಮಾತು ಸ್ನೇಹಿತರೆ. ಆದ್ದರಿಂದ ಮೃತ್ತಿಕಾ ಪ್ರಸಾದನ ಆದಷ್ಟು ನೀವು ಹೇಗೆ ಅಂತ ಹೇಳಿದ್ರೆ ನಿಯಮಬದ್ಧವಾಗಿ ಶುದ್ಧತೆಯಿಂದ ಬಳಸುವ ಮನಸ್ಥಿತಿ ಇದ್ದರೆ ಮಾತ್ರ ತರಿಸ್ಕೊಳ್ಳಿ. ನಿಮ್ಮ ದೇವ್ರ ಮನೆ ಸಪ್ರೇಟ್ ಇದ್ದು ಪ್ರಸಾದನ ಒಂದು ಪೀಠದ ಮೇಲೆ ಒಂದು ಬಾಕ್ಸಲ್ಲಿ ಹೇಗೆ ಹಾಕಿಟ್ಕೋಬೇಕು ಅಂತಲೂ ಕೂಡ ನಾನು ಹಲವಾರು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಚಾನಲ್ನಲ್ಲಿ ವಿಡಿಯೋಗಳಿವೆ, ಒಮ್ಮೆ ನೋಡಿ. ತಾಮ್ರ ಹಿತ್ತಾಳೆ ಬಾಕ್ಸಿನಲ್ಲಿ ಇಡುವಂಥದ್ದನ್ನು ಮಾಡಿ, ಪ್ಲಾಸ್ಟಿಕ್ ಬಾಕ್ಸು ಸ್ಟೀಲ್ ಬಾಕ್ಸು ಇಂಥದ್ದನ್ನು ಉಪಯೋಗಿಸೋದನ್ನು ಕಡಿಮೆ ಮಾಡಿ. ಆದಷ್ಟು ಪುಟ್ಟದಾದ ಒಂದು ತಾಮ್ರದ ಬಾಕ್ಸು, ಹಿತ್ತಾಳೆ ಬಾಕ್ಸು, ಶಕ್ತಿ ಇದ್ದರೆ ಒಂದು ಬೆಳ್ಳಿಯ ಬಾಕ್ಸಲ್ಲಾದರೂ ಕೂಡ ಇಟ್ಕೊಳ್ಳುವಂಥದ್ದನ್ನು ಮಾಡಿ. ದೇವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೆಲಕ್ಕೆ ಬಾಕ್ಸನ್ನು ಇಡೋದಕ್ಕೆ ಹೋಗಬೇಡಿ. ಪುಟ್ಟದಾದ ಒಂದು ಪೀಠನ ಮಾಡಿಕೊಂಡು ಆ ಪೀಠದ ಮೇಲೆ ಮೃತ್ತಿಕಾ ಪ್ರಸಾದದ ಬಾಕ್ಸನ್ನಿಟ್ಟು ಪ್ರತಿ ಗುರುವಾರ ನೀವು ಆ ಬಾಕ್ಸ್ಗೆ ಗಂಧ ಲೇಪನ ಮಾಡಿ, ಗಂಧ ಹಚ್ಚಿ, ಒಂದು ದಳ ತುಳಸಿ ದಳನ ಅರ್ಪಣೆ ಮಾಡಿ ನಿಯಮದಿಂದ ಶ್ರದ್ಧಾ ಭಕ್ತಿಯಿಂದ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಆದಷ್ಟು ಶುದ್ಧತೆಗೆ ನೀವು ಆದ್ಯತೆ ಕೊಡಬೇಕು ಅಂತ ಕೂಡ ನಾನು ತಿಳಿಸ್ಕೊಡುವಂಥದ್ದು ಸ್ನೇಹಿತರೆ. ಹಾಗೆ ಇನ್ನು ಮಾಂಸಾಹಾರ ತಿಂತೀವಿ ಏನು ಮಾಡೋದು ಅನ್ನೋರು, ನಾನು ಪ್ರತಿ ಸಲನೂ ಕೂಡ ಹೇಳಿದ್ದೀನಿ, ನೀವು ನಿಮ್ಮ ಭಕ್ತಿಗೂ ಆಹಾರಕ್ಕೂ ಸಂಬಂಧ ಇರಲ್ಲ. ಆದರೆ ನಿಮಗೆ ಗೊತ್ತಿರುತ್ತೆ ವಿಶೇಷ ದಿನಗಳಲ್ಲಿ ಒಳ್ಳೆಯ ದಿನಗಳಲ್ಲಿ ಆದಷ್ಟು ಮಾಂಸಾಹಾರನ ತ್ಯಜಿಸೋದು ತುಂಬಾನೇ ಒಳ್ಳೆಯದು। ಮನೆಯಲ್ಲಿ ದೇವರ ಮನೆಯಲ್ಲಿ ಮೃತ್ತಿಕಾ ಪ್ರಸಾದ ಇದೆ ಅಂದ್ರೆ ನೀವು ಆದಷ್ಟು ಅವತ್ತು ದೇವರ ಮನೆಯ ಬಾಗಿಲನ್ನ ಹಾಕಿ ಮಾರನೇ ದಿನ ಶುದ್ಧ ಆಗಿ ನೀವು ಮನೆಯ ಶುದ್ಧ ಮಾಡಿಕೊಂಡು ನಂತರನೇ ನೀವು ದೇವರ ಮನೆ ಪ್ರವೇಶ ಮಾಡುವಂತದ್ದನ್ನ ಮಾಡಿ। ಪದೇ ಪದೇ ಮೃತ್ತಿಕಾ ಪ್ರಸಾದ ಮುಟ್ಟುವಂತದ್ದನ್ನ ಇದನ್ನ ಮಾಡೋದಕ್ಕೆ ಹೋಗಬೇಡಿ। ನೀವು ಎಷ್ಟು ಶುದ್ಧವಾಗಿರೋ ಬೆಳಗಿನ ಸಮಯದಲ್ಲಿ ಸ್ನಾನ ಮಾಡಿ ಆದ ಮೇಲೆ ನೀವು ಶುದ್ಧ ಇರುವಂತ ಸಮಯದಲ್ಲಿ ಮಾತ್ರ ಪ್ರಸಾದನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನೀವು ಅಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ। ನಾಳೆ ಬೆಳಗ್ಗೆ ಪ್ರಸಾದನ ಮುಟ್ಟುವಂಥದ್ದಾಗಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದಾಗಲಿ ಮಾಡೋದು ತುಂಬಾನೇ ಒಳ್ಳೆಯದು। ಸ್ನೇಹಿತರೆ, ನನ್ನ ಚಾನಲ್ ಮೂಲಕ ನಾನು ಪ್ರತಿ ಬಾರಿನೂ ಕೂಡ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮೃತ್ತಿಕಾ ಪ್ರಸಾದದ ಮಹತ್ವ, ಮೃತ್ತಿಕಾ ಪ್ರಸಾದ ಬಳಸುವಂಥದ್ದು, ಹಾಗೆ ಮೃತ್ತಿಕಾ ಪ್ರಸಾದದ ಮಹಿಮೆಗಳನ್ನಂತೂ ಸಾಲು ಸಾಲು ನಾನು ನಿಮ್ಮ ಮುಂದೆ ತಂದಿರ್ತೀನಿ। ಆದ್ದರಿಂದ ಪ್ರಸಾದದ ಬಗ್ಗೆ ನಮ್ಮ ಯತಿಗಳ ಮೃತ್ತಿಕಾ ಪ್ರಸಾದ ಅಂದರೆ ಅತ್ಯದ್ಭುತವಾದ ಒಂದು ರಾಯರ ರೂಪ ಅಂತಲೇ ನಾವು ಹೇಳುವಂಥದ್ದು। ಆದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಭಾವಿಸ್ತಾ ಮಂಗಳೂರಿನ ಗಿರಿಜಮ್ಮನವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ನೀವು ರಾಯರ ಇಚ್ಛೆ ಇದ್ದಂತೆ ನಿಮ್ಮ ಮನೆಗಳಿಗೆ ಮೃತ್ತಿಕಾ ಪ್ರಸಾದದ ರೂಪದಲ್ಲಿ ರಾಯರು ನಿಮ್ಮ ಮನೆಗಳಿಗೆ ಬರ್ತಾರೆ। ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ। ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ। ನಾಳಿನ ವಿಡಿಯೋದಲ್ಲಿ ಮಂತ್ರಾಲಯದ ನಾಗರಕಟ್ಟಿಯಲ್ಲಿ ಮಾಡುವಂತಹ ಪೂರ್ಣಫಲ ಸಂಕಲ್ಪದ ಒಂದು ಆ ಸ್ಥಳವನ್ನು ನಿಮಗೆ ನನ್ನ ಚಾನಲ್ ಮೂಲಕ ಪರಿಚಯ ಮಾಡಿಸುವಂಥದ್ದನ್ನು ಮಾಡ್ತೀನಿ। ತುಂಬ ಜನ ಸಹಸ್ರಾರು ಜನ ಆ ಜಾಗನ ನೋಡಿರ್ತೀರ, ಚಾನಲ್ ಮೂಲಕನೂ ಕೂಡ ತೋರಿಸುವಂಥದ್ದನ್ನು ನಾನು ಖಂಡಿತ ಮಾಡ್ತೀನಿ। ಬರಲಾಮಂತೆ ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ। ಲಾಸ್ಟ್ಗೂ ವಿಡಿಯೋ ನೋಡಿದ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ನಿಮ್ಮ ಸನ್ನಿಧಿಯ ಪ್ರೀತಿಯ ಧನ್ಯವಾದಗಳು।